ಮೈಸೂರಲ್ಲಿ ಮನೆ ಬಾಡಿಗೆ ಪಡೆದಿದ್ದಂತಹ ಆರೋಪಿ ಲೋಕನಾಯಕ ನಗರದಲ್ಲಿ ಮನೆ ಬಾಡಿಗೆ ಪಡೆದಿದ್ದ ಈತ ಮೇಟಗಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಇರ್ತಾ ಇದ್ದ ಆರೋಪಿಯ ಮನೆ ಮೇಲೆ ಪೊಲೀಸರಿಂದ ದಾಳಿಯಾಗಿದೆ ಬಾಡಿಗೆ ಪಡೆದಿದ್ದಂತಹ ಕೊಠಡಿ ಜಾಲಾಡ್ತಾ ಇದ್ದಾರೆ ಪೊಲೀಸರು ಆರೋಪಿ ಇದ್ದಂತಹ ಮನೆ ಈಗ ಪೊಲೀಸ್ ಸರ್ಪಗಾವಲಿನಲ್ಲಿ ಇದೆ ಮನೆ ಹೊರಗೆ ಬ್ಯಾರಿಕೇಡ್ ಹಾಕಿ ಕಾಯ್ತಾ ಇದ್ದಾರೆ ಪೊಲೀಸರು ಮೈಸೂರಲ್ಲೇ ಮಂಗಳೂರು ಬ್ಲಾಸ್ಟ್ ಗೆ ಈತ ಪ್ಲಾನ್ ಮಾಡಿರೋದ್ರ ಬಗ್ಗೆ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಅಷ್ಟೇ ಅಲ್ಲ ಈತನ ಚಲನವಲನಗಳು ಯಾವ ರೀತಿಯಾಗಿರ್ತಾ ಇತ್ತು ಈತ ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ಬೇರೆ ಯಾರಾದರೂ ಬರ್ತಿದ್ರಾ ಮೀಟ್ ಮಾಡ್ತಿದ್ರಾ ಮಾತಾಡ್ತಾ ಇದ್ರಾ ಅಥವಾ ಈತನ ಮೇಲೆ ಆ ಮನೆ ಮಾಲೀಕರಿಗೆ ಅಥವಾ ಮನೆಯ ಅಕ್ಕಪಕ್ಕದವರಿಗೆ ಅನುಮಾನ ಏನಾದರೂ ಇತ್ತ ಈತ ಬಾಂಬ್ ತಯಾರಿಕೆ ಕೆಲಸವನ್ನ ಅಲ್ಲೇ ಮಾಡ್ತಾ ಇದ್ದ ಆ ಬಗ್ಗೆ ಅಕ್ಕಪಕ್ಕದವರಿಗೆ ಏನಾದರೂ ಅನುಮಾನ ಮೂಡ್ತಾ ಇತ್ತ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದರೂ ವಸ್ತುಗಳನ್ನು ಈತ ಆನ್ಲೈನ್ ನಲ್ಲಿ ಖರೀದಿ ಮಾಡ್ತಾ ಇದ್ದ ಆತನ ಕೊಠಡಿಯಲ್ಲಿ ಆತನ ಮನೆಯಲ್ಲಿ ಸಿಕ್ಕಿರುವಂತಹ ಎಲ್ಲಾ ವಸ್ತುಗಳ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಡೆಸಲಾಗುತ್ತೆ ಈ ವಸ್ತುವನ್ನ ಎಲ್ಲಿಂದ ಖರೀದಿಸಿದ್ದ ಯಾತಕ್ಕೋಸ್ಕರ ಖರೀದಿಸಿರಬಹುದು ಅನ್ನೋದ್ರ ಬಗ್ಗೆ ಎಕ್ಸ್‌ಪರ್ಟ್ಸ್ ಗಳು ಕೂಡ ತನಿಖೆಯನ್ನ ನಡೆಸುತ್ತಾರೆ ಆದ್ರೆ ಈತ ಈಗ ಮಂಗಳೂರಿನ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾನೆ ಆದ್ರೆ ಇಲ್ಲಿ ಮೈಸೂರಲ್ಲಿ ಈತ ಮನೆ ಬಾಡಿಗೆ ಪಡ್ಕೊಂಡಿದ್ದ ಅನ್ನುವಂತ ಮಾಹಿತಿ ಈಗ ಪೊಲೀಸರಿಗೂ ಕೂಡ ಲಭ್ಯವಾಗಿದೆ ಹಾಗಾದ್ರೆ ಮೈಸೂರಲ್ಲಿ ಈತ ಎಷ್ಟು ದಿನದಿಂದ ವಾಸ ಮಾಡ್ತಾ ಇದ್ದ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ನೀಡ್ತಾರೆ ರವಿ ಮೈಸೂರಲ್ಲಿ ಈ ಶಂಕಿತ ಎಷ್ಟು ದಿನದಿಂದ ವಾಸವಿದ್ದಂತೆ ಆತನ ಮನೆಗೆ ಪೊಲೀಸರು ಹೋದಂತ ಸಂದರ್ಭದಲ್ಲಿ ತನಿಖೆ ಮಾಡಿರುವಂತ ಸಂದರ್ಭದಲ್ಲಿ ಏನೆಲ್ಲ ಲಭ್ಯವಾಗಿದೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಮಾಡಿರುವ ಶಂಕಿತ ವ್ಯಕ್ತಿ ಮೈಸೂರಿನ ಲೋಕನಾಯಕ ನಗರದ 10ನೇ ಕ್ರಾಸ್ ನಲ್ಲಿ ವಾಸ ಆಗಿದ್ದೆ ಅಂತ ತಿಳಿದು ಬಂದಿದೆ ಮೋಹನ್ ಕುಮಾರ್ ಎಂಬುವರ ಮನೆಯನ್ನ ಬಾಡಿಗೆ ಪಡೆದಿದ್ದಂತಹ ಶಂಕಿತ ಸದ್ಯ ಮಂಗಳೂರಿನಲ್ಲಿ ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳಲಾಗ್ತಿದೆ ಈತ ಹುಬ್ಬಳ್ಳಿಯ ಪ್ರೇಮರಾಜ್ ಎಂಬುವರ ಆಧಾರ್ ಕಾರ್ಡ್ ಅನ್ನ ಪಡೆದು ಈ ಒಂದು ಮೈಸೂರಿನ ಲೋಕನಾಯಕನದ 10ನೇ ಕ್ರಾಸ್ ನಲ್ಲಿ ಇರುವ ಮೋಹನ್ ಕುಮಾರ್ ಅವರ ಮನೆಯನ್ನ ಬಾಡಿಗೆ ಪಡೆದು ಆತ ವಾಸ ಆಗಿರ್ತಾನೆ ಇನ್ನು ಈ ನಡುವೆ ಮೈಸೂರಿನ ಹಲವು ಅಂಗಡಿಗಳಲ್ಲಿ ಆತ ಸಿಮ್ ಕಾರ್ಡ್ ಗಳನ್ನು ಕೂಡ ಪರ್ಚೇಸ್ ಅನ್ನ ಮಾಡಿರ್ತಾನೆ ಹೀಗಾಗಿ ಶಂಕಿತನಿಗೆ ಸಿಮ್ ಕಾರ್ಡ್ ಅನ್ನ ನೀಡಿರುವ ಹಾಗೂ ಮೊಬೈಲ್ ಫೋನ್ ಗಳನ್ನ ಕೊಟ್ಟಿರುವಂತಹ ವ್ಯಕ್ತಿಯನ್ನ ಈಗ ಸದ್ಯ ಮೈಸೂರಿನ ನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಶಂಕಿತ ವ್ಯಕ್ತಿ ಅಂದ್ರೆ ಮೊಬೈಲ್ ಫೋನ್ ಅನ್ನ ಕೊಟ್ಟು ಯಾವ ವ್ಯಕ್ತಿ ಕೊಟ್ಟಿದ್ದ ಆತನ ಬಳಿ ಇದ್ದಂತಹ 10 ಮೊಬೈಲ್ ಫೋನ್ ಗಳನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ ಇನ್ನು ಇದರ ನಡುವೆ ಈ ಒಂದು ಅಂದ್ರೆ ಲೋಕನಾಯಕರದ 10ನೇ ಕ್ರಾಸ್ ಮನೆಯ ಬಳಿ ಸದ್ಯ ಮೈಸೂರು ನಗರದ ಪೊಲೀಸರು ಆ ಪೊಲೀಸ್ ಆಯುಕ್ತರಾದ ಬಿ ರಮೇಶ್ ಸೇರಿದಂತೆ ಹಲವು ಪೊಲೀಸರು ಸ್ಥಳದಲ್ಲಿ ಜಮಾಯಿಸಿದ್ದಾರೆ ಜೊತೆಗೆ ಡಿಸಿಪಿ ಪ್ರದೀಪ್ ಗುಂಡಿ ಅವರ ನೇತೃತ್ವದಲ್ಲಿ ತಪಾಸಣೆ ಕಾರ್ಯಗಳು ಕೂಡ ನಡೆಯುತ್ತಿವೆ ಅಕ್ಕಪಕ್ಕದವರ ಮನೆಯವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಮನೆ ಮಾಲೀಕರನ್ನು ಕೂಡ ಮೇಟಗಳ್ಳಿ ಠಾಣಾ ಪೊಲೀಸರು ಕರೆದು ಇದು ಆತ ಯಾವ ಸಂದರ್ಭದಿಂದ ಮನೆಯನ್ನ ಬಾಡಿಗೆಗೆ ಪಡೆದಿದ್ದ ಎಷ್ಟು ದಿನಗಳ ಕಾಲ ಆತ ವಾಸ ಇದ್ದಾಗ ಆತ ಬಾಡಿಗೆ ಅವನ್ನ ಯಾವ ರೂಪದಲ್ಲಿ ಪಾವತಿಸುತ್ತಿದ್ದ ಎಂಬಿತ್ಯಾದಿ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಮನೆ ಮಾಲೀಕ ಮೋಹನ್ ಕುಮಾರ್ ಅವರು ಕೂಡ ಈಗ ವಿಚಾರಣೆಗೆ ಒಳಪಟ್ಟು ಮೇಟಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಸವಿವರಾಗಿ ಆತನ ಬಗ್ಗೆ ವಿವರಣೆಯನ್ನ ನೀಡುತ್ತಿದ್ದಾರೆ ಸಭಾ ಧನ್ಯವಾದ ರವಿ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ